नमस्कार, नानु नविता जैन। ताइवान मेले चीना क्षिपणी दाळियन्न अमेरिका स्पीकर ताइवान नेलक्के कालिट्ट बेन्नल्ले दाळियन्न नडेसिदे। ताइवान मेले एरडु क्षिपणी दाळियन्न चीना नडेसिदे। आतंक एल्लरल्लू कूड इत्तु, चीना एनादरू दाळियन्न नडेसुवंत साध्यते इदेया अन्नोदर बग्गे। आदरे ईगागले अमेरिका स्पीकर अल्लिगे भेटि कोट्ट संदर्भदल्ले ईग ताइवान मेले क्षिपणी दाळियन्न नडेसिदे चीना। ड्रागन राष्ट्र एरडु क्षिपणी दाळियन्न नडेसिदु, ताइवान विदेशांग सचिवालयदिंद स्पष्टनेयन्न नीडलागिदे। चीना ताइवान नडुवे ईग युद्धद कार्मोड ईग इदे, याकंद्रे मत्तोंदु उक्रेन आगत्ता ताइवान अन्नुवंत प्रश्नेयन्न ई एल्ल बेळवणिगेगळु हुट्टु हाकिदे। चीना युद्धवन्न माडुवंत सामर्थ्यवन्न होंदिरुवंत राष्ट्र इष्टु अनेक वर्षगळिंदलू कूड ताइवान ओंदु स्वतंत्र राष्ट्रवादरू कूड चीना हेळ्ता इरुवंतद्दु इदु नम्मदे, इदु नम्मदे भाग अंत हेळि चीना इल्लिवरेगू कूड हेळ्कोंडु बर्ता इत्तु। आदरे ई ओंदु हिन्नेलेयल्लि याव राष्ट्रगळु कूड ताइवान गे सपोर्ट अन्न माडुवंत ओंदु इच्छाशक्तियन्न तोरिसिरलिल्ल। ईग अमेरिका स्पीकर अल्लिगे होदंत संदर्भदल्लि चीना ईग एच्चरिकेयन्न नीडिदे, एरडु क्षिपणि दाळियन्न माडिदे। युद्ध सामर्थ्य चीना गे मत्तु ताइवान गे याव रीतियागिदे अन्नोदर ओंदष्टु ग्राफिक्स अंकि अंशगळन्नु निम्म मुंदे इट्टिदीवि। ईगागले चीना मिलिटरी गे संबंधपट्ट हागे नावु नोडोदाद्रे चीना मिलिटरी बजेट इरोदे 252 बिलियन्, आदरे ताइवान न युद्ध सामर्थ्य इरुवंतद्दु चीना मिलिटरी बजेट इरुवंतद्दु 17 बिलियन् मात्र। ಒಟ್ಟು ಸೈನಿಕರನ್ನೇ ನೀವಿಲ್ಲಿ ಗಮನಿಸಬಹುದು, 20,35,000 ಚೀನಾದ ಬಳಿ ಈಗಾಗಲೇ ಸೈನಿಕರಿದ್ರೆ 1,69,000 ಮಾತ್ರ ತೈವಾನ್ನ ಬಳಿ ಸೈನಿಕರಿರುವಂತದ್ದು। ಭೂಸೇನೆಯನ್ನು ನಾವು ಗಮನಿಸಿದ್ರೆ 965,000, ಆದರೆ ತೈವಾನ್ ಬಳಿ ಇರುವಂತದ್ದು ಕೇವಲ 94,000 ಸೈನಿಕರು ಇರೋದನ್ನ ನಾವಿಲ್ಲಿ ಗಮನಿಸಬಹುದು। ಭೂಸೇನೆಗೆ ಸಂಬಂಧಪಟ್ಟ ಹಾಗೆ ನೌಕಾಸೇನೆಯಲ್ಲಿ 260,000, ಆದರೆ ತೈವಾನ್ ಬಳಿ ಇರುವಂತದ್ದು ಕೇವಲ 40,000। ವಾಯುಸೇನೆಯನ್ನು ಗಮನಿಸಿದ್ರೆ 395,000, ಆದರೆ ಇಲ್ಲಿ ಕೇವಲ 35,000। ಮೀಸಲು ಸೇನೆಗಳು 510,000 ಆಗಿದ್ರೆ ತೈವಾನ್ ಬಳಿ ಇರುವಂತದ್ದು 165,700। ಯುದ್ಧ ಟ್ಯಾಂಕ್ಸ್ಗಳು 5,400, ಆದರೆ 650 ತೈವಾನ್ ಬಳಿ ಇದೆ। ಏರ್‌ಕ್ರಾಫ್ಟ್ 3,227, ಆದರೆ 504 ಇದೆ। ಸಬ್‌ಮರಿನ್ಸ್ 59, ಆದರೆ ತೈವಾನ್ ಬಳಿ 4 ಇದೆ। ಯುದ್ಧ ನೌಕೆಗಳು 86, ಆದರೆ 26 ಮಾತ್ರ ತೈವಾನ್ ಬಳಿ ಇರುವಂತದ್ದು। ಆರ್ಟಿಲರಿ ಗನ್ಸ್ 9,834 ಇದೆ, ಚೀನಾ ಬಳಿ 2,093 ರಷ್ಟು ಮಾತ್ರ ತೈವಾನ್ ಬಳಿ ಇದೆ। ಆದರೆ ಈಗಾಗಲೇ ತೈವಾನ್ ಮತ್ತು ಚೈನಾ ವಾರ್ಗೆ ಏನು ಕಾರಣ, ತೈವಾನ್ ನಮ್ಮದೇ ಅಂತ ಚೀನಾ ಯಾಕೆ ಹೇಳ್ತಾ ಇದೆ, ಇದರ ಬಗ್ಗೆ ನನ್ನ ಕಲೀಗ್ ಆಗಿರುವಂತ ಶರ್ಮಿತಾ ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡೋಣ। ಡ್ರ್ಯಾಗನ್ ಅಂದ್ರೆ ಚೀನಾದವರು ಏನು ವಾರ್ನಿಂಗ್ ಕೊಟ್ಟಿದ್ದಾರೆ, ಸೋ ಅದಕ್ಕೆ ಅಮೆರಿಕಾದವರು ಏನು ಟಕ್ಕರ್ ಕೊಡ್ತಾ ಇದ್ದಾರೆ ನೋಡೋದಾದ್ರೆ, ಅಮೆರಿಕಾ ಸ್ಪೀಕರ್ ನ್ಯಾನ್ಸಿ ಫೆಲೋಸಿ ಅವರು ತೈವಾನಿಗೆ ಭೇಟಿ ಕೊಡಬಾರದು ಅಂತ ಮೊದಲಿನಿಂದಲೂ ಚೀನಾ ಎಚ್ಚರಿಕೆಯನ್ನು ಕೊಡ್ತಾ ಇತ್ತು। ಇನ್ಫ್ಯಾಕ್ಟ್ ನೀವು ಯಾರು ಬರಬಾರದು, ಸಪೋರ್ಟ್ ಮಾಡಬಾರದು ಅಂತ, ಆದರೆ ಇದನ್ನ ಲೆಕ್ಕ ಕೆಟ್ಟಿಲ್ಲ ಅಮೆರಿಕಾದವರು। 25 ವರ್ಷಗಳ ನಂತರ ಉನ್ನತ ದರ್ಜೆಯ ಅಧಿಕಾರಿ ತೈವಾನ್ ನೆಲಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ, ಇದು ಏಷ್ಯನ್ ಕಂಟ್ರೀಸ್ ಭೇಟಿ ಅಂತ ಅವರು ಹೇಳಿದ್ರೂ ಕೂಡ ನ್ಯಾನ್ಸಿ ಅವರು ಈ ಬಾರಿ ಬಂದಿರೋದು ಎಸ್ಕಾರ್ಟ್ ಮೂಲಕ। ಸೋ ಹಾಗಾಗಿ ಚೀನಾದವರಿಗೆ ಸುಮ್ಮನೆ ಕೂತಿಲ್ಲ, ಯುದ್ಧ ವಿಮಾನಗಳನ್ನು ಆಲ್ರೆಡಿ ಹಾರಾಟ ಮಾಡೋದಕ್ಕೆ ಶುರು ಮಾಡಿದ್ದಾರೆ। ಮತ್ತೊಂದು ಎಚ್ಚರಿಕೆ ಕೊಟ್ಟಿದ್ದು, ಮಾತು ತಪ್ಪಿದ್ರೆ ನಿರ್ದಿಷ್ಟ ಮಿಲಿಟರಿ ದಾಳಿ ಮಾಡ್ತೀವಿ ಅಂತ ಚೀನಿ ಅವರು ಅಮೆರಿಕಾಗೆ ಎಚ್ಚರಿಕೆಯನ್ನ ಕೊಟ್ಟಿದ್ರು। ಬಟ್ ಇದನ್ನ ಅಮೆರಿಕಾ ಕೂಡ ನೆಗ್ಲೆಕ್ಟ್ ಮಾಡಿಲ್ಲ, ಆಲ್ರೆಡಿ ಅಮೆರಿಕಾ ಕೂಡ ಈಗ ಯುದ್ಧ ಅಕಸ್ಮಾತ್ ಚೀನಾ ಕಡೆಯಿಂದ ಡಿಕ್ಲೇರ್ ಆದ್ರೆ ಅಫೀಷಿಯಲ್ ಆಗಿ ಏನು ಸಪೋರ್ಟ್ ಕೊಡಬೇಕು, ಶಸ್ತ್ರಾಸ್ತ್ರ ಇರಬಹುದು, ಯುದ್ಧ ವಿಮಾನಗಳು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ। ಇನ್ನು ತೈವಾನ್ ಅಷ್ಟೇ, ಚೀನಾ ಹೇಳೋದನ್ನೇ ಕಾಯ್ತಾ ಇದೆ, ಅಕಸ್ಮಾತ್ ಯುದ್ಧ ಮಾಡೇ ಬಿಡ್ತೀವಿ ಅಂತ ಡಿಕ್ಲೇರ್ ಮಾಡಿದ್ರೆ ಆಫ್ ಕೋರ್ಸ್ ತೈವಾನ್ ಕೂಡ ಈಗ ಅಲರ್ಟ್ ಆಗಿದೆ। ಇನ್ನು ಪರಿಸ್ಥಿತಿ ಗಂಭೀರತೆ ಅರಿತಂತ ಅಮೆರಿಕ ದಕ್ಷಿಣ ಚೀನಾ ಸಮುದ್ರದಲ್ಲಿ ಈಗ ಯುದ್ಧ ನೌಕೆಗಳ ನಿಯೋಜನೆಯನ್ನು ಮಾಡಿದೆ, ನಾನಾಗಲೇ ಇದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ। ಇನ್ನು ತೈವಾನ್ ವಿಚಾರದಲ್ಲಿ ಅಮೆರಿಕ ಬೆಂಕಿ ಜೊತೆಗೆ ಸರಸಬಾರ್ತಾ ಇದೆ ಅಂತ ಚೀನಾ ಹೇಳ್ತಾ ಇದೆ। ನನ್ನ ಹೇಳಿದ್ನಲ್ಲ, ನೀವು ಯಾರು ಸಪೋರ್ಟಿಗೆ ಬರಬಾರದು ಅಂತ ಚೀನಾ ಪದೇ ಪದೇ ಹೇಳ್ತಾ ಇದ್ದಿತ್ತು, ಈಗ ಅಮೆರಿಕ ಬಂದ ತಕ್ಷಣ ನನಗೆ ಅವಮಾನ ಆಗಿದೆ, ನಾನು ಇದನ್ನು ಸಹಿಸಿಕೊಳ್ಳಕ್ಕೆ ರೆಡಿ ಇಲ್ಲ, ನೆಕ್ಸ್ಟ್ ಉಕ್ರೇನ್ ಮಾಡ್ತೀನಿ ನೋಡ್ತಾ ಇರಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿರೋದು ಚೀನಾ।
सिंगापुर मलेशिया जपान देश भेटी अंते ताइवान भेटी सहज भेटी अंत अमेरिका हेल्ता है। आक्चुअली अमेरिका इली ओल्ले गेम प्लान अन्न माडिदे नानु हेळ्दंगे ಏಷ್ಯನ್ ಕಂಟ್ರೀಸ್ ನಾನು ವಿಸಿಟ್ ಮಾಡ್ತಾ ಇದ್ದೀನಿ ಅಂತ ಸಿಂಗಾಪುರ್ ಇಂದ ನೆಕ್ಸ್ಟ್ ಈಗ ತೈವಾನ್ ಗೆ ಬಂದಿರೋದ್ರಿಂದ ನಾನೇನ್ ಪರ್ಟಿಕ್ಯುಲರ್ ಆಗಿ ತೈವಾನ್ ಗೆ ವಿಸಿಟ್ ಮಾಡಿಲ್ಲ, ನಾನು ಒಂದು ಪ್ರವಾಸದಲ್ಲಿ ಇದ್ದೀನಿ, ಅದರಂತೆ ನಾನು ತೈವಾನ್ ಗೆ ಬಂದಿದ್ದೀನಿ ಅಂತ ಅಮೆರಿಕಾದ ಅಧಿಕಾರಿ ಹೇಳ್ತಾ ಇದ್ದಾರೆ. ಇನ್ನು ಅಮೆರಿಕಾ ಅಧ್ಯಕ್ಷರಿಗೆ ನೇರವಾಗಿ ಈಗ ಒಂದು ಎಚ್ಚರಿಕೆಯನ್ನ ಕೊಟ್ಟಿರೋದು ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್. ಇನ್ನು ಅಮೆರಿಕಾ ಕಾನೂನಿನ ಪ್ರಕಾರ ಜಗತ್ತಿನ ಯಾವುದೇ ದೇಶ ಸಂಕಷ್ಟದಲ್ಲಿ ಇದ್ದರೂ ಕೂಡ ಅದಕ್ಕೆ ಸ್ಪಂದಿಸುವಂತ ಅಧಿಕಾರ ನನ್ನ ಹತ್ರ ಇದೆ ಅಂತ ಅಮೆರಿಕಾ ಹೇಳ್ತಾ ಇದೆ. ಇದು ವೆರಿ ವೆರಿ ಇಂಟರೆಸ್ಟಿಂಗ್. ಈ ಕಾನೂನು ಅವರ ದೇಶದಲ್ಲಿ ಮಾಡ್ಕೊಂಡ್ರೆ ಸರಿ, ಜಗತ್ತಿನ ಎಲ್ಲಾ ದೇಶದ ಮೇಲೂ ನಾನು ಅಪ್ಲೈ ಮಾಡ್ತೀನಿ ಅಂತ ಅಮೆರಿಕಾ ಹೇಳ್ತಿರೋದಿನ ಈ ಜಗತ್ ಒಪ್ಪಿಕೊಳ್ಳಬೇಕಾ ಹಾಗಾದ್ರೆ ಗೊತ್ತಿಲ್ಲ. ಅದರ ಬಗ್ಗೆನೂ ಜಾಗತಿಕವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಏನೋ ತೈವಾನ್ ತನ್ನ ಭೂಪ್ರದೇಶ ಅಂತ ಪ್ರತಿಪಾದಿಸ್ತಾ ಇದೆ ಚೀನಾ. ನಾನು ಬಿಗಿನಿಂಗ್ ಅಲ್ಲೇ ಹೇಳಿದೆ 1949 ರಲ್ಲಿ ಸೆಪರೇಟ್ ಆದರೂ ಕೂಡ ನಮಗೆ ಫ್ರೀಡಂ ಸಿಕ್ಕಿದೆ ಅಂತ ತೈವಾನಿನ ಜನ ಭಾವಿಸ್ತಾ ಇದ್ರು ಕೂಡ. ಆಫ್ ಕೋರ್ಸ್ ಸಿಕ್ಕಿದೆ ಅವರಿಗೆ 1949 ರಲ್ಲಿ ಸೆಪರೇಟ್ ಆದ್ಮೇಲೆ. ಬಟ್ ಚೀನಾವಾದ ತೈವಾನ್ ಈಗಲೂ ನಮ್ಮ ಜೊತೆನೆ ಇದೆ, ನಮ್ಮದೇ ಭೂಪ್ರದೇಶ ಅಂತ. ತೈವಾನ್ ಸಾರ್ವಭೌಮತ್ವಕ್ಕೆ ಧಕ್ಕೆ ಆಗ್ತಾ ಇದೆ ಅಂತ ಅಮೆರಿಕ ನಿಗಿ ನಿಗಿ ಕೆಂಡ ಕಾರ್ತಿರೋದು ಈಗ ತಾನ್ ಎಂಟ್ರಿ ಆಗಿರೋದು. ತೈವಾನ್ ಮೀಡಿಯಾದಲ್ಲಿ ಪ್ರಸಾರ ಆಗ್ತಾ ಇರೋದು ಉಕ್ರೇನ್ ನಲ್ಲಿ ಪರಿಸ್ಥಿತಿ ಹೆಂಗಿದೆ, ತೈವಾನಿನ ಜನರ ಪರಿಸ್ಥಿತಿನೂ ಹಾಗೆ ಆಗುತ್ತೆ ಅಂತ. ಹಾಗಾಗಿ ಜನರಿಗೆ ಆತಂಕ ಆಗಿದೆ. ಒಂದ್ ಕಡೆ ಆತಂಕಗೊಂಡಿರೋ ಜನ ಇದ್ರೆ ಮತ್ತೊಂದ್ ಕಡೆ ಅಮೆರಿಕ ಅಧಿಕಾರಿ ಬಂದಿದಾರಲ್ಲ ಅವ್ರ ಮುಂದೆ ಹೋಗಿ ಜನ ನಮಗೆ ನ್ಯಾಯ ಕೊಡಿಸಿ, ನಮಗೆ ನೀವು ಬಲ ತುಂಬಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದಾರೆ. ಈಗ ಯುದ್ಧದ ಕಾರ್ಮೋಡ ಕವಿದಿದ್ದಾಗಿದೆ. ಚೀನಾ ನೆಕ್ಸ್ಟ್ ಏನ್ ಸ್ಟೆಪ್ ಇಡುತ್ತೆ ಅಂತ ಎಲ್ಲರೂ ನೋಡ್ತಾ ಇದಾರೆ, ವಿಶ್ವವೇ ಎದುರು ನೋಡ್ತಾ ಇದೆ. ಈಗ ಯುದ್ಧದ ಟೆನ್ಷನ್ ಎಲ್ಲ ಕಡೆ. ಸೊ ಇದು ತೈವಾನ್ಗೆ ಸಂಬಂಧಪಟ್ಟ ಹಾಗೆ, ಹಾಗೇನೆ ಯಾವ ರೀತಿಯ ಕಾರಣಗಳು ಈಗಾಗಲೇ ಈ ಒಂದು ಯುದ್ಧವನ್ನ ಈಗ ಈ ರೀತಿಯಾಗಿ ಘೋಷಣೆ ಮಾಡುವಂತಹ ಸನ್ನದ್ಧದಲ್ಲಿ ಇದೆ ಚೀನಾ ಅನ್ನೋದನ್ನ ಎಕ್ಸ್ಪ್ಲನೇಷನ್ ನೋಡಿದ್ವಿ. ಏನೋ ಇತರೆ ಸುದ್ದಿಯನ್ನ ನೋಡೋದಾದ್ರೆ, ಹೆಸರಿಗೆ ಹುಟ್ಟುಹಬ್ಬ ಆದ್ರೆ ಅಲ್ಲಿ ಮಾತಾಡಿದೆಲ್ಲ ರಾಜಕೀಯ. ಅಮೃತ ಮಹೋತ್ಸವದಲ್ಲಿ ರಾಜಕೀಯ ಭಾಷಣ, ಬರ್ತ್ಡೇ ರಾಜಕೀಯ ಮಾಡಿದ್ದಕ್ಕೆ ಬಿಜೆಪಿ ಕೌಂಟ್ ಕೊಡ್ತಾ ಇದೆ. ನಿನ್ನೆ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಗಿತ್ತು ಸಿದ್ದರಾಮಯ್ಯವರ 25ನೇ ವರ್ಷದ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ. ಆದರೆ ಸಿದ್ದರಾಮಯ್ಯವರು ಏನ್ ಮಾತನಾಡ್ತಾರೆ ಅನ್ನುವಂತಹ ಕುತೂಹಲ ಎಲ್ರಿಗೂ ಇತ್ತು. ಬಟ್ ಅಲ್ಲಿ ಮುಕ್ಕಾಲು ಪಾರು ಅವ್ರು ಮಾತಾಡಿದ್ದು ಬರೀ ರಾಜಕೀಯ. ಒಂದ್ ಕಡೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪ ಆಕ್ರೋಶವನ್ನು ಹೊರಹಾಕಿದ್ರು. ಈ ಹಿನ್ನೆಲೆಯಲ್ಲಿ ಈಗ ಬಿಜೆಪಿ ಕೌಂಟರ್ ಅನ್ನ ಕೊಡ್ತಾ ಇದೆ. ಬಿಜೆಪಿ ನಾಯಕರಿಂದ ಸಿದ್ದು ವಿರುದ್ಧ ವಾಗ್ದಾಳಿಯನ್ನ ನಡೆಸಲಾಗ್ತಾ ಇದೆ. ಹುಟ್ಟು ಹಬ್ಬ ಆಚರಿಸಿಕೊಂಡಿದ್ದಕ್ಕೆ ನಮ್ಮ ವಿರೋಧ ಇಲ್ಲ, ಆದ್ರೆ ಅಲ್ಲಿ ರಾಜಕೀಯ ಮಾಡಿದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ ರವಿಕುಮಾರ್ ಅವರು. ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಿಎಸ್ವೈ ಹುಟ್ಟುಹಬ್ಬವನ್ನ ಜಾತ್ಯಾತೀತವಾಗಿ ನಾವು ಆಚರಿಸಿದ್ವು. ಸಿದ್ದರಾಮಯ್ಯ ಕೂಡ ಬಿಎಸ್ವೈ ಅವರ ಹುಟ್ಟುಹಬ್ಬದಲ್ಲಿ ಭಾಗವಹಿಸಿದ್ರು. ಬಿಎಸ್ವೈ ಹುಟ್ಟುಹಬ್ಬದಲ್ಲಿ ಯಾವುದೇ ರೀತಿಯ ರಾಜಕೀಯ ಭಾಷಣ ಆಗಿರಲಿಲ್ಲ. ಯಡಿಯೂರಪ್ಪ ಅವರು ನಡೆದು ಬಂದ ದಾರಿಯ ಬಗ್ಗೆ ಅಲ್ಲಿ ಚರ್ಚೆಯಾಗಿತ್ತು. ಆದ್ರೆ ಸಿದ್ದರಾಮಯ್ಯ ಉತ್ಸವದಲ್ಲಿ ಬಿಜೆಪಿ ತೆಗಳಿಕೆಗೆ ಅಂತಾನೆ ಮಾಡಿದಂತಿದೆ ಈ ಒಂದು ಕಾರ್ಯಕ್ರಮವನ್ನ. ಸಿದ್ದರಾಮಯ್ಯ ಅವರ ಬಗ್ಗೆ 5 ನಿಮಿಷ ಕೂಡ ಯಾರು ಮಾತನಾಡಲಿಲ್ಲ. ಎಲ್ಲರೂ ಬಿಜೆಪಿಯನ್ನ ಬೈದಿದ್ದಾರೆ ಅಂತ ಹೇಳಿ ರವಿಕುಮಾರ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹುಟ್ಟು ಹಬ್ಬದ ನೆಪದಲ್ಲಿ ರಾಜಕೀಯ ಮಾಡಿದ್ದು ಸರಿನಾ ಅಂತ ಹೇಳಿ ರವಿಕುಮಾರ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಈಗಾಗಲೇ ನಿನ್ನೆ ಒಂದು ಈ ಎಲ್ಲ ಭಾಷೆಗಳನ್ನ ನೋಡ್ತಾ ಇದ್ರೆ ಪ್ರತಿಯೊಬ್ಬರಿಗೂ ಕೂಡ ಅಂತಹದ್ದೇ ಒಂದು ಫೀಲ್ ಬರುತ್ತೆ ಅನ್ನೋದನ್ನ ಅವರು ಹೇಳಿದ್ದಾರೆ. ಮಳೆಯ ಪ್ರವಾಹದಿಂದ 13 ಜನ ಸಾವಿಗೀಡಾಗಿದ್ದಾರೆ. ಮಂಗಳೂರಲ್ಲಿ ಗಲಭೆ, ರಾಜ್ಯದಲ್ಲಿ ಸೂತಕದ ವಾತಾವರಣ ಇರುವಾಗ ಹೀಗೊಂದು ಇಷ್ಟೊಂದು ವಿಜೃಂಭಣೆ ಬೇಕಿತ್ತ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ರವಿಕುಮಾರ್ ಅವರು ಏನ್ ಹೇಳಿದ್ದಾರೆ, ಯಾವ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ನೋಡೋಣ. ಸಿದ್ದರಾಮಯ್ಯ ಅವರು ಈ ಒಂದು ಬರ್ತ್ಡೇಯನ್ನ ಏನು ಆಚರಿಸ್ಕೊಂಡ್ರು ನಮ್ದೇನು ವಿರೋಧ ಇಲ್ಲ. ಅದಕ್ಕೆ ನಮ್ಮ ನಾಯಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರ ಜಯಂತಿಯೂ ಕೂಡ ಆಗಿತ್ತು. ಅದನ್ನು ಕೂಡ ಪಕ್ಷಾತೀತವಾಗಿ ಮಾಡಿದ್ವಿ. ಅದರೊಳಗೆ ಸಿದ್ದರಾಮಯ್ಯ ಅವರು ಭಾಗವಹಿಸಿದ್ರು ಕೂಡ. ನಮ್ಮ ಬಿ ಎಲ್ ಸಂತೋಷ್ ಅವರು ಮುಖ್ಯ ಅತಿಥಿಗಳಾಗಿದ್ದರು, ಸಿದ್ದರಾಮಯ್ಯ ಅವರು ಕೂಡ ಇದ್ದರು. ಆ ಸಂದರ್ಭದಲ್ಲಿ ಒಂದೇ ಒಂದು ರಾಜಕೀಯ ಭಾಷಣ ಆಗಿಲ್ಲ. ಸಿದ್ದರಾಮಯ್ಯ ಅವರು ನಡೆದು ಬಂದ ದಾರಿಯನ್ನು ಮಾಡಿದ್ರೆ ನಮಗೇನು ವಿರೋಧ ಇರ್ತಿರಲಿಲ್ಲ. ಅದು ಯಡಿಯೂರಪ್ಪನವರು ನಡೆದು ಬಂದ ದಾರಿ, ಅವ್ರ ಬಗ್ಗೆ ಪುಸ್ತಕ, ಅವ್ರ ಬಗ್ಗೆ ಟೇಬಲ್ ಬುಕ್, ಇದನ್ನೆಲ್ಲವನ್ನು ಕೂಡ ಬಿಡುಗಡೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಬಿಜೆಪಿಯನ್ನು ತೆಗಳಿದ್ದನ್ನು ಬಿಟ್ಟರೆ ಬಹುಶಃ ಇನ್ನೇನು ಇರಲಿಲ್ಲ. ಸಿದ್ದರಾಮಯ್ಯ ಅವರ ಬಗ್ಗೆ 5 ನಿಮಿಷನೂ ಯಾರೂ ಮಾತಾಡಿಲ್ಲ. ಬಿಜೆಪಿ ಬಗ್ಗೆನೇ ಎಲ್ಲರೂ ಕೂಡ ಬೈದಿದ್ದಾರೆ. ನಾನು ಪ್ರಶ್ನೆಯನ್ನು ಕೇಳ್ತೀನಿ, ಯಾಕೆ ನಿಮ್ಮನ್ನು ಬದಲಾಯಿಸಿದ್ರಂಗಾದ್ರೆ ನೀವು ಭಾರಿ ಸಾಧನೆ ಮಾಡಿಬಿಟ್ಟಿದ್ರೆ ದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ನಿಮಗೆ ವಿರೋಧ ಪಕ್ಷದ ನಾಯಕರಾಗೋದಕ್ಕೂ ಕೂಡ ಏನೊಂದು
ಏನ್ ಬೇಕಾಗಿತ್ತು ಒಂದು ಇಂತಿಷ್ಟು ಸೀಟುಗಳು ಬೇಕಾಗಿತ್ತು ಆ ಸೀಟುಗಳನ್ನು ಕೂಡ ಗೆಲ್ಲಿಸಲಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಅಂತ ಒಂದು ಹೀನಾಯ ಸ್ಥಿತಿಗೆ ಕರ್ನಾಟಕದಲ್ಲಿ ಮತ್ತೆ ಇಡಿ ದೇಶದಲ್ಲಿ ಕಾಂಗ್ರೆಸ್ ತಲುಪಿದೆ ಇದಕ್ಕೆ ಕಾರಣ ನಿಮ್ಮ ದುರಾಡಳಿತ ಸೀರೀಸ್ ಆಫ್ ಸಾಲು ಸಾಲು ಭ್ರಷ್ಟಾಚಾರದ ಹಗರಣ ಮನಮೋಹನ್ ಸಿಂಗ್ ಅವರು ಇದ್ದಂತ ಕಾಲದಲ್ಲಿ ಆಯ್ತು ನಿಮ್ಮ ಕ್ಯಾಬಿನೆಟ್ ಒಳಗೆ ದೊಡ್ಡ ದೊಡ್ಡ ಹಗರಣಗಳಾಯ್ತು ಕೇಂದ್ರ ಸರ್ಕಾರ ಮನ್ನ ಯುಪಿಎ ಗವರ್ನಮೆಂಟ್ ಅನ್ನ ಮನಮೋಹನ್ ಸಿಂಗ್ ಅವರು ಏನು ನಿಮ್ಮ ಚಿನ್ನದ ಮೊಟ್ಟ ಇರತಕ್ಕಂತ ಪ್ರಧಾನಮಂತ್ರಿ ಅಂತ ನೀವು ಹೇಳ್ತಾ ಇದ್ರಿ ಅವರನ್ನ ಬದಲಾಯಿಸ್ತು ಇಡಿ ದೇಶದಲ್ಲಿ ದೇಶದ ಜನ ಬದಲಾಯಿಸಿದ್ರು ಆದ್ರೂ ನಿಮಗೆ ಬುದ್ಧಿ ಬಂದಿಲ್ಲ ಮತ್ತೆ ಬಿಜೆಪಿ ಅನ್ನ ಇದು ಮಾಡ್ತಿ ಇಡಿ ದೇಶದಲ್ಲಿ ಇವತ್ತು ಸುಮಾರು 18ಕ್ಕಿಂತ ಹೆಚ್ಚು ಸರ್ಕಾರಗಳಿದೆ ನಮ್ದು ಯಾಕೆ ಭಾರತೀಯ ಜನತಾ ಪಾರ್ಟಿ ಚೆನ್ನಾಗಿ ಆಡಳಿತವನ್ನ ಮಾಡ್ತಾ ಇದೆ ಅನ್ನ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅನಿಲ್ ಬಾಸೂರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅನಿಲ್ ಬಾಸೂರ್, ನಿನ್ನೆ ನಡೆದಂತಹ ಸಿದ್ದರಾಮಯ್ಯ ಕ್ರಮದಲ್ಲಿ ಜನ ಸಾಗರ ಸುನಾಮಿ ಅಂತಾನೆ ಬಂದಿದ್ರು, ಬಟ್ ಅನೇಕರ ಪ್ರಶ್ನೆ ಕೂಡ ಅದೇ ಆಗಿದೆ. ಈಗಾಗಲೇ ಸಾಕಷ್ಟು ರಾಜಕೀಯ ವಿಶ್ಲೇಷಣೆ ಕೂಡ ನಡೀತಾ ಇದೆ. ಸಿದ್ದರಾಮಯ್ಯ ಅವರ ಒಂದು ಕಾರ್ಯಕ್ರಮದಲ್ಲಿ ಅವರ ಬಗ್ಗೆ ಮಾತನಾಡಲಿಲ್ಲ ಅಂತ ಬಿಜೆಪಿಯ ಆರೋಪ ಕೂಡ ಅದೇ. ಸೊ ಯಾವ ರೀತಿಯಾಗಿ ಈಗ ಬಿಜೆಪಿ ನಾಯಕರು ಈ ಒಂದು ಕಾರ್ಯಕ್ರಮವನ್ನ ಈಗ ಅವರು ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು, ಏನ್ ಆಗಿತ್ತು, ಯಾವ ರೀತಿಯಾಗಿ ಬಿಜೆಪಿ ಆರೋಪ ಮಾಡ್ತಾ ಇದೆ? ಸ್ನೇಹಿತ, ಈಗಾಗಲೇ ಸಿದ್ದರಾಮಯ್ಯ ಅವರ ಅಮೃತ ಮಹೋತ್ಸವ ಅಥವಾ ಸಿದ್ದರಾಮೋತ್ಸವಕ್ಕೆ ಬಿಜೆಪಿ ವಿರೋಧವನ್ನು ವ್ಯಕ್ತಪಡಿಸಿರುವಂತದ್ದು, ಯಾಕಂತ ಹೇಳಿದ್ರೆ ಈಗಾಗಲೇ ಇದು ಒಂದು ರೀತಿಯಲ್ಲಿ ರಾಜಕೀಯ ಸಮಾವೇಶ ಆಗಿದೆ ಎಂಬಂತ ಆರೋಪವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಹಿಂದೆ ಕೂಡ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಕೂಡ ಈ ರೀತಿಯಾಗಿ ತಮ್ಮ ಜಯಂತಿಯನ್ನ ಮಾಡಿಕೊಂಡಿದ್ರು, ಆದ್ರೆ ಅಲ್ಲಿ ಯಾವುದೇ ರೀತಿಯಾದ ರಾಜಕೀಯ ಚರ್ಚೆ ಆಗಿರಲಿಲ್ಲ. ಬದಲಿಗೆ ಏನಂತ ಹೇಳಿದ್ರೆ ಈಗ ವಿಪಕ್ಷ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಅವರನ್ನೇ ತಮ್ಮ ಒಂದು ಜಯಂತಿಗೆ ಹುಟ್ಟುಹಬ್ಬಕ್ಕೆ ಯಡಿಯೂರಪ್ಪ ಅವರು ಆಹ್ವಾನ ಕೊಟ್ಟಿದ್ರು. ಹೀಗಾಗಿ ನಿನ್ನೆ ಮಾಡಿರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ಇದು ಒಂದು ರೀತಿಯಲ್ಲಿ ಸಿದ್ದರಾಮೋತ್ಸವ ಅಲ್ಲ, ಇದು ರಾಜಕೀಯ ಒಂದು ರಣಕಹಳೆಯನ್ನ ಊದಿದ್ದಾರೆ ಎಂಬಂತ ಆರೋಪವನ್ನ ಬಿಜೆಪಿ ನಾಯಕರು ಮಾಡಿರುವಂತದ್ದು. ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಅವರು ಕೂಡ ಇದೇ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಅಂತ ಹೇಳಿದ್ರೆ ಫ್ಲಡ್ ನಿಂದಾಗಿ ರಾಜ್ಯದಲ್ಲಿ 14 ಜನ ಸತ್ತಿದ್ದಾರೆ. ಅದ್ರ ಜೊತೆಗೆ ಅಂತ ಹೇಳಿದ್ರೆ ಮಂಗಳೂರಿನಲ್ಲಿ ಸಿರೀಸ್ ಆದಂತಹ ಕೋಮು ಗಲಭೆಗಳಾಗ್ತಾ ಇವೆ. ಈ ಪರಿಸ್ಥಿತಿಯಲ್ಲಿ ಒಂದು ರೀತಿಯಲ್ಲಿ ಇಡೀ ರಾಜ್ಯ ಸೂತಕದ ಪರಿಸ್ಥಿತಿಯಲ್ಲಿರುವಾಗ ಈ ರೀತಿ ಸಂಭ್ರಮಾಚರಣೆ ಮಾಡೋದು ಬೇಕಾಗಿತ್ತ ಎಂಬಂತಹ ಪ್ರಶ್ನೆಯನ್ನು ರಾಜ್ಯ ಬಿಜೆಪಿ ನಾಯಕರ ಮುಂದಿಟ್ಟಿರುವಂತದ್ದು. ಯಾಕಂತ ಹೇಳಿದ್ರೆ ಇದನ್ನ ಮತ್ತೊಂದು ಕಡೆ ನೋಡೋದಾದ್ರೆ ಈಗಾಗಲೇನು ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬಕ್ಕೆ ಬಂದಿದ್ದಂತ ಜನ ಏನಿದೆ ಅದು ಎರಡು ರೀತಿಯಾದಂತಹ ಅರ್ಥಗಳನ್ನ ಕೊಟ್ಟಿರುವಂತದ್ದು. ಒಂದು ವಿರೋಧ ಪಕ್ಷಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು, ಮತ್ತೊಂದು ಏನಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿಯೂ ಕೂಡ ಈ ಬಗ್ಗೆ ಬಹಳಷ್ಟು ಚರ್ಚೆ ನಡೆಯುತ್ತಿರುವಂತದ್ದು. ಹೀಗಾಗಿ ಇದನ್ನ ಬಿಜೆಪಿ ಯಾವ ರೀತಿಯಾಗಿ ಸ್ವೀಕರಿಸಿದೆ ಎಂಬುದನ್ನು ನಾವು ನೋಡಿದಾಗ ಇದು ಯಾವುದೇ ಕಾರಣಕ್ಕೂ ಕೂಡ ಹುಟ್ಟುಹಬ್ಬ ಅಲ್ಲ, ಇದು ಒಂದು ರೀತಿಯಲ್ಲಿ ರಾಜಕೀಯ ಸಮಾವೇಶವನ್ನ ಮಾಡಿದ್ದಾರೆ ಎಂಬಂತ ಹೇಳಿಕೆಯನ್ನ ಎನ್ ರವಿಕುಮಾರ್ ಅವರು ಕೊಟ್ಟಿರುವಂತದ್ದು. ಜೊತೆಗೆ ಏನಂತ ಹೇಳಿದ್ರೆ ಈಗಾಗಲೇ ಏನು ಅದೇ ಒಂದು ಸಮಾವೇಶದಲ್ಲಿ ಸಾಲದ ಬಗ್ಗೆನೂ ಕೂಡ ಈ ಹಿಂದಿನಿಂದಲೂ ಕೂಡ ಸಿದ್ದರಾಮಯ್ಯ ಅವರು ಮಾತನಾಡ್ತಾ ಇದ್ದಾರೆ. ಸಾಲವನ್ನ ಬಿಜೆಪಿ ಸರ್ಕಾರದಲ್ಲಿ ಹೆಚ್ಚಾಗಿ ಮಾಡ್ತಾ ಇದೆ ಎಂಬಂತದ್ದು, ಅದಕ್ಕೆ ಅಂಕಿ ಅಂಶವನ್ನು ಕೂಡ ಈಗಾಗಲೇ ಬಿಜೆಪಿ ಪರವಾಗಿ ರವಿಕುಮಾರ್ ಅವರು ಕೊಟ್ಟಿರುವಂತದ್ದು. ಹೆಚ್ಚಿನ ಸಾಲವನ್ನ ಮಾಡಿರುವಂತದ್ದು ಕಾಂಗ್ರೆಸ್ ಆಡಳಿತದಲ್ಲಿ ಎಂಬಂತ ಆರೋಪವನ್ನ ರವಿಕುಮಾರ್ ಅವರು ಮಾಡಿದ್ದಾರೆ. ಜೊತೆಗೆ ಏನಂತ ಹೇಳಿದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಹಿಂದೆ ಏನು ಯಡಿಯೂರಪ್ಪ ಅವರ ಒಂದು ಜನ್ಮದಿನ ಅಂದ್ರೆ ಹುಟ್ಟುಹಬ್ಬ ಆಚರಣೆ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಕಾರ್ಯಕ್ರಮವನ್ನು ಮಾಡಲಾಗಿತ್ತು, ಆದ್ರೆ ಈ ಸಿದ್ದರಾಮಯ್ಯ ಅವರ ಉತ್ಸವದಲ್ಲಿ ಸಿದ್ದರಾಮಯ್ಯ ಅವರ ಬಗ್ಗೆ 5 ನಿಮಿಷನೂ ಕೂಡ ಯಾರೂ ಮಾತನಾಡಲಿಲ್ಲ. ಸಿದ್ದರಾಮಯ್ಯ ಅವರು ನಡೆದು ಬಂದ ದಾರಿ ಇರ್ಬೋದು, ಅವರ ಕುರಿತಾದ ಪುಸ್ತಕ ಇರ್ಬೋದು, ಅವರು ಮಾಡಿರುವಂತಹ ಸಾಧನೆ ಇರ್ಬೋದು, ಅವ್ರು ಯಾವ ರೀತಿಯಾಗಿ ಬೆಳೆದ್ರು ಎಂಬಂತ ಯಾವುದೇ ರೀತಿಯಾದಂತಹ ಒಂದೇ ಒಂದು 5 ನಿಮಿಷನೂ ಕೂಡ ಯಾರೂ ಮಾತನಾಡಲಿಲ್ಲ. ಬದಲಿಗೆ ಕೇಂದ್ರ ಹಾಗೂ ರಾಜ್ಯ ಬಿಜೆಪಿ ಸರ್ಕಾರಗಳ ವಿರುದ್ಧ ವಾಗ್ದಾಳಿಯನ್ನು ಮಾಡೋದಕ್ಕೆ ಈ ಸಮಯಾವಕಾಶವನ್ನ ಇನ್ನು ಕಾಂಗ್ರೆಸ್ ನಾಯಕರು ಬಳಸಿಕೊಂಡಿದ್ದಾರೆ ಎಂಬಂತ ಆರೋಪವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಓಕೆ, ಮಾತನಾಡಿಸ್ತೀನಿ ಅನಿಲ್ ಬಾಸೂರ್ ನಮ್ಮ ಜೊತೆ ಮಾತನಾಡೋದಕ್ಕೆ. ಈಗ ಕಾಂಗ್ರೆಸ್ ಎಂಎಲ್ಸಿ ಆಗಿರುವಂತಹ ನಾಗರಾಜ್ ಯಾದವ್ ಅವರು ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ನಾಗರಾಜ್, ವಾಯ್ಸ್ ಕೇಳಿಸ್ತಿದ್ಯಾ? ನಿನ್ನೆ ದೊಡ್ಡ ಮಟ್ಟದ ಒಂದು ಅಮೃತೋತ್ಸವ ಕಾರ್ಯಕ್ರಮ ನಡೆಯಿತು, ಸಿದ್ದರಾಮೋತ್ಸವ ಕಾರ್ಯಕ್ರಮ ನಡೆಯಿತು, ಅಲ್ಲಿ ಎಲ್ಲರೂ ಕೂಡ ಯಾವ ರೀತಿಯ ಸಂದೇಶ ಕೊಡಬಹುದು, ಯಾವ ರೀತಿಯ ಕಾರ್ಯಕ್ರಮ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು? ನೀವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರಿ, ಆದ್ರೆ ಅದು ಕಾಂಗ್ರೆಸ್ನ ಒಂದು ಚುನಾವಣಾ ಸಮಾವೇಶ ಆಗಿತ್ತು ಅಲ್ಲಿ ಅಂತ ಹೇಳಿ ಬಿಜೆಪಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವ ಬಗ್ಗೆ ಕೂಡ ಸಿದ್ದರಾಮಯ್ಯ ಅವರ ಬಗ್ಗೆ ಒಂದು 5 ನಿಮಿಷ ಕೂಡ ಮಾತಾಡ್ಲಿಲ್ಲ. ಯಾವ ಮಹಾನುಭಾವರು ಆ ಮಾತು ಹೇಳಿದ್ರು ಅಂತ ಕೇಳಬಹುದ? ಹೆಸರು ರವಿಕುಮಾರ್ ಅವರು.
ಆ ಮಾನ್ಯ ರವಿಕುಮಾರ್ ನನ್ನ ಆತ್ಮೀಯ ಸ್ನೇಹಿತರು ಸೋದರರು ಇದ್ದಾರೆ, ಅವರಿಗೆ ಬೇಕಾದ ಲಿಂಕ್ ನ ಕಳಿಸ್ಕೊಡ್ತೇನೆ. ರಾಹುಲ್ ಗಾಂಧಿ ಅವರ ಭಾಷಣ ಮೊದಲು ಕೇಳಿ ಕೇಳಿ, ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಅವರು ಮಾಡಿದಂತ ಕೆಲಸಗಳು, ಮತ್ತು ರಾಹುಲ್ ಗಾಂಧಿ ಅವರು ಯಾವತ್ತೂ ಕೂಡ ಹುಟ್ಟುಹಬ್ಬಕ್ಕೆ ಎಂದೂ ಕೂಡ ಭಾಗವಹಿಸಿದ ಯಾವ ಕಾರ್ಯಕ್ರಮ, ಅದು ಕೂಡ ವಿಶೇಷವಾಗಿ ಸಿದ್ದರಾಮಯ್ಯನವರ ಕಾರ್ಯಕ್ರಮ ಬಂದಿದೆ, ಅವ್ರ ಹುಟ್ಟುಹಬ್ಬ ಆಚರಣೆ ಮಾಡಲಿಕ್ಕೆ ಆ ಹಬ್ಬದ ವಾತಾವರಣಕ್ಕೂ ನಾನು ನೋಡ್ಲಿಕ್ಕೆ ಬಂದಿದ್ದೀನಿ ಅಂತ ಹೇಳ್ತಕ್ಕಂಥದ್ದು ರವಿಕುಮಾರ್ ಅರ್ಥ ಆಗಿಲ್ಲ ಅಂದ್ರೆ ಏನ್ ಹೇಳ್ಬೇಕು. ಮತ್ತೆ ಅಲ್ಲಿರ್ತಕ್ಕಂತ ನಾಯಕರು ಒಬ್ಬೊಬ್ರು, ಕೃಷ್ಣೇಗೌಡ ಇರ್ಬೋದು, ರಮೇಶ್ ಕುಮಾರ್ ಇರ್ಬೋದು, ಜಮೀರ್ ಇರ್ಬೋದು, ಅಥವಾ ಶಿವಕುಮಾರ್ ಸಾಹೇಬ್ರು, ಯಾರನ ಆಗ್ಲಿ, ಅವರೆಲ್ಲರೂ ಕೂಡ ಹೇಳಿದ್ದು ಅವ್ರು ಮಾಡಿರತಕ್ಕಂಥ ಕೆಲಸ ಮತ್ತು ಅವ್ರ ಹುಟ್ಟುಹಬ್ಬದ ಬಗ್ಗೆ ಅವ್ರಿಗೆ 100 ವರ್ಷಗಳ ಕಾಲ ದೇವ ಆರೋಗ್ಯ ಶಿಕ್ಷಣ ಕೊಡಬೇಕು, ಅವ್ರು ನಡೆದು ಬಂದು ದಾರ ಮೆಲುಕಾಕಿರ್ತಕ್ಕಂಥಿಲ್ಲ ಅನ್ನೋದಾದ್ರೆ ರಾಜಕೀಯ ಕನ್ನಡಗಳನ್ನ ಸೈಡ್ ಇಟ್ಟು ಮಾತಾಡಿದ್ರೆ ಬಹಳ ಸಂತೋಷ ಅಂತ ಕಾಣ್ತದೆ ಮೇಡಮ್. ಓಕೆ ನಾಗರಾಜ್ ಯಾದವ್, ಈಗ ಒಂದ್ ಕಡೆ ಇವೆಲ್ಲವೂ ಕೂಡ ಅಲ್ಲಿ ಅಲ್ಲಿ ಸಿದ್ದರಾಮಯ್ಯವರ ಮಾತನಾಡಿದಾಗ ಸಿದ್ದರಾಮಯ್ಯವರ ಬಗ್ಗೆ ಒಂದಷ್ಟು ಜನರಿಗೆ ಎಲ್ಲರಿಗೂ ಕೂಡ ಎಕ್ಸ್ಪೆಕ್ಟೇಷನ್ ಇತ್ತು, ಏನ್ ಮಾತನಾಡಬಹುದು ಅವರ ಬಗ್ಗೆ ಅವರು ಹೇಳ್ಕೊಳ್ತಾರ, ಏನೇನು ಆಯ್ತು ಅಂತ. ಬಟ್ ಅವರ ಭಾಷಣ ಆಲ್ಮೋಸ್ಟ್ ರಾಜಕೀಯ ಭಾಷಣಕ್ಕೆ ಸೀಮಿತ ಆಗಿತ್ತು ಅನ್ನೋದು ಒಂದ್ ಕಡೆ ಈಗ ಇರುವಂತಹ ಆರೋಪ. ಇನ್ನೊಂದ್ ಕಡೆ ಬಿಜೆಪಿ ಅವರು ಹೇಳ್ತಾ ಇರೋದು, ಈಗ ಇಲ್ಲಿ ಸಾಕಷ್ಟು ಪ್ರವಾಹ ಬಂದಿದೆ, ಸಾಕಷ್ಟು ಜನ ಸಾವನ್ನಪ್ತಾ ಇದ್ದಾರೆ. ಇನ್ನೊಂದ್ ಕಡೆ ಈಗ ಈಗಾಗಲೇ ಇಲ್ಲಿ ರಾಜ್ಯದಲ್ಲಿ ಕೋಮುಗಲಭೆ ವಾತಾವರಣ ಇದೆ ಕರಾವಳಿ ಭಾಗದಲ್ಲಿ, ಈ ಸಂದರ್ಭದಲ್ಲಿ ಇಂತಹ ವಿಜೃಂಭಣೆ ಬೇಕಿತ್ತ? ಓಕೆ, ಬಿಜೆಪಿ ಅವ್ರಿಗೆ ಅನಿಸ್ತದೆ ಆ ರೀತಿ, ಯಾಕೆಂದ್ರೆ ಅವ್ರಿಗೆ ರಾಜಕೀಯವಾಗಿ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನಡುಕ ಉಂಟಾಗಿದೆ ಅವ್ರಿಗೆ. ಕಾನೂನು ಸುವ್ಯವಸ್ಥೆನ ಕಾಪಾಡ್ಲಿಕ್ಕೆ ವಿಫಲರಾಗಿರ್ತಾರೆ, ಭ್ರಷ್ಟಾಚಾರ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಆಗಿರಲ್ಲ, ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕಾಗಲ್ಲ. ಉದಾಹರಣೆಗೆ ಹೇಳ್ಬೇಕಂದ್ರೆ ಬೆಂಗಳೂರು ನಗರದ ಪಾಟೋಲ್ಗಳ ಬಗ್ಗೆ ಎಷ್ಟು ಸಲ ಹೈಕೋರ್ಟ್ ಚೀಪಾರಿ ಹಾಕಿದೆ ಅಂತ ರವಿಕುಮಾರ್ ಅವರು ತಿಳ್ಕೋಬೇಕಾಗ್ತದೆ. ಎಲ್ಲ ವಿಚಾರಗಳಲ್ಲಿ, ಅದು ಅಭಿವೃದ್ಧಿ ವಿಚಾರದಲ್ಲೂ ಕೂಡ ಫೇಲಿಯರ್ ಆಗಿರ್ತಾರೆ, ಲಾ ಅಂಡ್ ಆರ್ಡರ್ ವಿಚಾರದಲ್ಲಿ ಫೇಲಿಯರ್ ಆಗಿರ್ತದೆ, ಎಲ್ಲ ವಿಚಾರಗಳು ಫೇಲ್ ಆಗಿರ್ತಾರೆ. ಮತ್ತೆ ವಿಶೇಷವಾಗಿ ಒಂದು ಹೇಳ್ಬೇಕಂದ್ರೆ ಸಿದ್ದರಾಮಯ್ಯ ಸಾಹೇಬರು ಯಾಕೆ ಬಿಜೆಪಿ ಬಗ್ಗೆ ಮಾತಾಡಿದ್ರು ಅಂತಂದ್ರೆ, ಹಲವಾರು ಬಾರಿ ಯಾಕೆ ಮಾತಾಡಿದ್ರು ಅಂತಂದ್ರೆ, ಹಲವಾರು ಬಾರಿ ಬಿಜೆಪಿ ಅವರು ಕಾಂಗ್ರೆಸ್ ನಲ್ಲಿ ಹುಡುಕುಂಟಾಗಿದೆ, ಕಾಂಗ್ರೆಸ್ ಮನೆ 3 ಭಾಗಲಾಗಿದೆ ಅಂತ ಹೇಳ್ತಾ ಇದ್ದ ವಿಚಾರ ಉತ್ತರ ಕೊಡ್ತಕ್ಕಂಥ ಪ್ರಯತ್ನ ಒಂದು ಸಂದೇಶವನ್ನ ಕೊಡಬೇಕಾಗಿತ್ತು ಅಂತ. ನಾಗರಾಜ್ ಯಾದವ್ ಹಾಗೆ ಸಂಪರ್ಕದಲ್ಲಿರಿ, ಆನ್ಲೈನ್. ನಮ್ಮ ಜೊತೆ ಈಗ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಎನ್ ರವಿಕುಮಾರ್ ಅವರೇ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ಈಗ ನೀವು ಒಂದಷ್ಟು ಆರೋಪಗಳನ್ನು ಮಾಡಿದ್ರಿ, ಅದು ಚುನಾವಣಾ ಒಂದು ಕಾರ್ಯಕ್ರಮ ಆಯ್ತು, ರಾಜಕೀಯ ಕಾರ್ಯಕ್ರಮ ಆಯ್ತು, ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಹಬ್ಬವನ್ನ ಅಲ್ಲಿ ಹುಟ್ಟುಹಬ್ಬವನ್ನ ಮಾಡ್ಲಿಲ್ಲ ಅಂತ ಹೇಳಿ. ನಾಗರಾಜ್ ಯಾದವ್ ಅವರು ಲೈನ್ ಅಲ್ಲಿ ಇದಾರೆ, ಅವ್ರು ಹೇಳ್ತಾರೆ ಎಲ್ಲರೂ ಮಾತನಾಡೋದನ್ನ ಕೇಳಬೇಕಾಗಿತ್ತು ರವಿಕುಮಾರ್ ಅವರು, ಅವರಿಗೆ ಅವ್ರು ಕೇಳಿಸ್ಲಿಲ್ಲ ಅನ್ಸುತ್ತೆ, ಅದಕ್ಕೆ ಅವ್ರು ಹೀಗ್ ಮಾತಾಡ್ತಿದ್ದಾರೆ ಅಂತ. ನಾನು ನೋಡಿ, ನಮ್ಮ ಯಡಿಯೂರಪ್ಪನವರು ಕೂಡ ತಮ್ಮ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ರು. ಆ ಸಂದರ್ಭದಲ್ಲಿ ಯಾವುದೇ ಕಾಂಗ್ರೆಸ್ ಬಗ್ಗೆ ಟೀಕೆ ಮಾಡಲಿಲ್ಲ, ಅವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ನಡೆದು ಬಂದಿರತಕ್ಕಂತ ಘಟನೆಗಳು, ತಾನು ಹೇಗೆ ನಡೆದು ಬಂದೆ, ಹೆಂಗೆ ನಾನು ಈ ಮಟ್ಟಕ್ಕೆ ಬಂದೆ ಅನ್ನುವಂಥದ್ದನ್ನ ಅವ್ರ ಭಾಷಣದಲ್ಲಿ ಹೇಳಿದ್ರು. ಮತ್ತೊಬ್ಬ ಗೆಸ್ಟ್ ಆಗಿ ಬಂದಿರತಕ್ಕಂಥವ್ರು ಮಾತಾಡಿದ್ರು. ಆದ್ರೆ ನಿನ್ನೆ ಏನಾಯ್ತು, ಮತ್ತು ಕರೆದಿದ್ದ ಹೆಂಗೆ ಸಭೆ, ಇದು ಪಕ್ಷಾತೀತವಾಗಿ ಅಂತೇಳಿ. ಅದು ಪಕ್ಷಾತೀತವಾಗಿ ಅಂತೂ ಆಗ್ಲಿಲ್ಲ, ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಇನ್ನುಳಿದವ್ರು ಯಾರು ಇರ್ಲಿಲ್ಲ ಅಲ್ಲಿ. ಅಲ್ಲ, ಕರ್ದಿದ್ರೋ ಬಿಟ್ರೋ ಅದೇ ಬೇರೆ, ಅದ್ರ ಪ್ರಾರಂಭದಲ್ಲಿ ಪಕ್ಷಾತೀತವಾಗಿ ಮಾಡ್ಬೇಕು ಡಿ ಕೆ ಶಿವಕುಮಾರ್ ಹೇಳಿದ್ರು, ಆಮೇಲೆ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು ಪಕ್ಷಾತೀತವಾಗಿ ನಾವು ಮಾಡ್ತೀವಿ ಅಂತ ಹೇಳಿ. ಆಗಿದ್ದೇನು, ಕಾಂಗ್ರೆಸ್ ನ ಬ್ಯಾನರ್ ನಲ್ಲಿನೇ ಕಾರ್ಯಕ್ರಮ ಆಯ್ತು. ಆಲ್ ಇಂಡಿಯಾ ಲೀಡರ್ ರಾಹುಲ್ ಗಾಂಧಿ ಬಂದಿದ್ರು, ಸಿದ್ದರಾಮಯ್ಯ ಇದ್ರು, ಎಲ್ಲ ಲೀಡರ್ಸ್ ಇದ್ರು, ಮತ್ತು ಬಿಜೆಪಿಯನ್ನ ಪುಂಕಾನುಪುಂಕವಾಗಿ ಟೀಕೆ ಮಾಡಿದ್ರು. ಹಾಗಾಗಿ ನಮಗೇನ್ ತೊಂದರೆ ಇಲ್ಲ, ನಮ್ಮ ಕಾಂಗ್ರೆಸ್ ಇರೋದು ಬಿಜೆಪಿಯನ್ನ ಬಯ್ಯೋಕೆ. ಅದ್ ನಾವ್ ಎಷ್ಟೇ ಒಳ್ಳೇದು ಮಾಡಿದ್ರು ಕೂಡ ಬಿಜೆಪಿ ಇಷ್ಟು ಒಳ್ಳೆ ಕೆಲಸ ಮಾಡಿದ್ರು. ಸೊ ಇಲ್ಲಿ ಒಂದು ಪಕ್ಷಾತೀತವಾಗಿ ಅಲ್ಲಿ ಒಂದು ಕಾರ್ಯಕ್ರಮ ಆಗ್ಬೇಕಾಗಿತ್ತು, ಸಿದ್ದರಾಮಯ್ಯವರ ಬಗ್ಗೆ ಮಾತನಾಡಬೇಕಾಗಿತ್ತು ಹೊರತು ಬಿಜೆಪಿ ಟೀಕೆ ಮಾಡಿದ್ರು. ರವಿಕುಮಾರ್ ಸರ್ ಹೇಳಿ, ನಾಗರಾಜ್ ಯಾದವ್ ಅವರೇ, ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವತ್ತು ಕೂಡ ಇದು ಪಕ್ಷಾತೀತವಾಗಿ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಿಲ್ಲ, ನಾವು ಪಕ್ಷದ ಬ್ಯಾನರ್ ಅಲ್ಲಿ ಮಾಡೋದಿಲ್ಲ ಅನ್ನೋ ಮಾತುಗಳನ್ನ ಹೇಳಿದ್ದ ನೋಡಿ. ನಿಮಗೆ ಮುಗಿಸ್ತೀನಿ ರವಿಕುಮಾರ್, ನಾನು ಮುಗಿಸ್ತೀನಿ, ನಿಮ್ಗೆ ಅತ್ಯಂತ ಗೌರವ ಕೊಟ್ಟು ಹೇಳ್ತೀನಿ, ನಾನು ಮುಗಿಸ್ತೇನೆ. ಯಾಕಂದ್ರೆ ಸಿದ್ದರಾಮಯ್ಯ ಅಭಿಮಾನಿಗಳೆಲ್ಲ ಸೇರ್ಕೊಂಡು ನಾನು ಕೂಡ ಆಗಬಿಟ್ಟಿದ್ದವನು, ನನಗೆ ಗೊತ್ತಿದೆ ವಿಚಾರ, ನಾವು ಹೇಳದಂತ ವಿಚಾರ ಅಂದ್ರೆ ಕೆಪಿಸಿಸಿ ಮಾಡೋದಿಲ್ಲ, ಆದ್ರೆ ಎಲ್ಲ ಅಭಿಮಾನಿಗಳು ಸೇರಿ ಮಾಡ್ತಾ ಇರ್ತಕ್ಕಂಥ ಅಮೃತೋತ್ಸವ ಕಾರ್ಯಕ್ರಮವನ್ನ ಖಂಡಿತವಾಗ್ಲೂ ಕೂಡ ಅವ್ರ ಎಲ್ಲ ಅಭಿಮಾನಿಗಳು ಭಾಗವಹಿಸಬಹುದು ಅಂತ ಹೇಳಿದ್ವಿ. ಆದ್ರೆ ನಾವು ಯಾವುದೇ ಬೇರೆ ಪಕ್ಷದವರಿಗೆ ಆಹ್ವಾನವನ್ನು ಕೊಟ್ಟಿರ್ಲಿಲ್ಲ, ಯಾಕೆ ನಾವು ಯಾವುದೇ ಕಾರಣಕ್ಕೂ ಕೂಡ ಇದನ್ನ ರಾಜಕೀಯ ಲೇಪ ಕೊಡಬಾರದು ಅಂತ ಮಾಡಿದಂತವರು ಜಾಸ್ತಿ ಸೇನೆ ಸೇರಿರ್ಬೋದು, ಕಾರ್ಯಕರ್ತರು ಅಂತಕ್ಕಂಥ ಯಾರು ಬಂದಿರ್ತಾರೆ. ನಾಗರಾಜ್ ಯಾದವ್ ಅವರೇ, ಸರಿ ಆಯ್ತಪ್ಪ, ನೀವೇ ಕಾರ್ಯಕ್ರಮವನ್ನು ಮಾಡಿ ಅಟ್ಲೀಸ್ಟ್ ಸಿದ್ದರಾಮಯ್ಯ ಅವರ ಬಗ್ಗೆ ಒಂದು 5 ನಿಮಿಷ ಆದ್ರೂ ನೀವು ಮಾತಾಡಬೇಕಾಗಿತ್ತು ಅಲ್ಲಿ.
ನಾನು ನಿಮಗೆ ಅವರ ಬಗ್ಗೆ ಲಿಂಕ್ ಕಳ್ಸ್ಕೊಡ್ತೀನಿ ರವಿಕುಮಾರ್ ಅವರೇ. ಈಗ ನಾನು ನಾಗರಾಜನ್ ಅವರು ನಿಮಗೆ ಆಗ್ಲೇ ಹೇಳಿದೆ ನಾವು ಇಡೀ ಒಂದು ಎಕ್ಸ್ಪೆಕ್ಟ್ ಮಾಡಿದ್ದೆ ಬೇರೆ ಸಿದ್ದರಾಮಯ್ಯ ಅವರ ಭಾಷಣವನ್ನ ಆ ಸಂದರ್ಭದಲ್ಲಿ, ಆದ್ರೆ ಅಲ್ಲಿ ಇದ್ದಿದ್ದೆ ಬೇರೆ. ಆಲ್ಮೋಸ್ಟ್ ಮುಕ್ಕಾಲು ಭಾಷಣ ಅಲ್ಲಿ ರಾಜಕೀಯ ಭಾಷಣ ಆಗಿತ್ತು ಅಂತ ಹೇಳಿ, ನರೇಂದ್ರ ಮೋದಿ ಆಗಿರ್ಬೋದು, ರಾಜ್ಯ ಬಿಜೆಪಿ ಆಗಿರ್ಬೋದು, ಬೊಮ್ಮಾಯಿ ಅವರಾಗಿರ್ಬೋದು, ಇದ್ರ ಬಗ್ಗೆನೇ ಅಲ್ಲಿ ತಗಳಿಕೆ ಬಿಟ್ರೆ ಅವರು ಒಂದು ತನ್ನ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಮಾತನಾಡಿದ ಭಾಷಣ ನಿಮ್ಗೆ ಸಮಂಜಸ? ಒಂದು ನಿಮಿಷ ಮೇಡಮ್, ಒಂದು ನಿಮಿಷ. ಖಂಡಿತವಾಗ್ಲೂ ಕೂಡ ಆ ವೇದಿಕೆ ನಾವು ರಾಜಕೀಯ ವೇದಿಕೆಯಾಗಿ ಮಾಡಲಿಲ್ಲ. ಆದ್ರೆ ಪ್ರಸ್ತುತವಾಗಿ ಎಲ್ಲರೂ ಕೂಡ ರಾಜಕೀಯ ನಾಯಕರುಗಳೇ ಆಗಿರೋದ್ರಿಂದ ಸಿದ್ದರಾಮಯ್ಯನವರ ಬಗ್ಗೆ ಇಲ್ಲ ಸಲ ಆರೋಪಗಳೆಲ್ಲ ಮಾಡಿರ್ತಕ್ಕಂಥ ಕೇಂದ್ರದಿಂದ ಹಿಡಿದು ರಾಜ್ಯದ ನಾಯಕರುಗಳು ಕೂಡ ಅವ್ರು ಹೇಳದಂತ ರೀತಿಗಳು, ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ವಿರುದ್ಧ ಆಡದಂತ ಮಾತುಗಳು ರವಿಕುಮಾರ್ ಅವರೇ ನೋಡಿ, ಇವ್ರು ಕಾಂಗ್ರೆಸ್ ಅನ್ನ ಒಗ್ಗಟ್ಟು ಮಾಡೋದಕ್ಕೆ ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊಳ್ಳಿ, ನಮ್ದೇನು ತೊಂದರೆ ಇಲ್ಲ. ಆದ್ರೆ ಮಾಡಿದ್ದೇನು ಅಂತ ಹೇಳಿದ್ರೆ, ಬಿಜೆಪಿಯನ್ನ ಹಳಿಯುವ ಕೆಲಸ, ಬಿಜೆಪಿಯನ್ನ ಬೈಯುವ ಕೆಲಸವನ್ನ ಮಾಡಿದ್ರು. ನೀವೆಷ್ಟೇ ಬೈದ್ಕೊಂಡ್ರು ಕೂಡ ಕಾಂಗ್ರೆಸ್ ಪಾರ್ಟಿನ ಇಡೀ ದೇಶದಲ್ಲಿ ನೆಲೆ ಇಲ್ದಂಗೆ. ರವಿಕುಮಾರ್ ಅವರೇ, ಅಲ್ಲ, ನಾವು ಮುಂದೆ ಬರ್ತಕ್ಕಂತ ದಿನಗಳಲ್ಲಿ ಕಾರ್ಯಕ್ರಮಗಳನ್ನ ಮಾಡೇ ಮಾಡ್ತೀವಿ, ನಾವು ಚುನಾವಣೆ ತಯಾರಿ ಮಾಡೇ ಮಾಡ್ತೀವಿ, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಆದ್ರೆ ನೀವು ಹೇಳಿದ್ದೇನು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊಳ್ತೀವಿ ಅಂತ, ಮಾಡಿದ್ದೇನು ಚುನಾವಣೆಯ ಕೆಲಸ. ಮಾನ್ಯ ರವಿಕುಮಾರ್ ಅವರೇ, ತಯಾರಿಯನ್ನ ನೀವು ಮಾಡಿದ್ರಿ, ಹಾಗಾಗಿ ನಾನು ಇದನ್ನ ಕಂಡುಸ್ತೀನಿ. ಮತ್ತ ಇನ್ನೊಂದು ಮಾತು ಹೇಳ್ತೀನಿ ನಾಗರಾಜ, ಒಂದು ನಿಮಿಷ 13 ಜನ ಸಾವಿಗೀಡಾಗಿದ್ರು. ಮೈಸೂರು ಬೆಂಗಳೂರು ರೋಡ್ ಬಂದ್ ಆಗಿತ್ತು, ಆಯ್ತಾ? ಆ ಭಟ್ಕಳದಲ್ಲಿ ಅಭಿಪ್ರಾಯ ರವಿಕುಮಾರ್ ಅವರೇ ಅಲ್ವಾ? ಥ್ಯಾಂಕ್ ಯು ರವಿಕುಮಾರ್ ಅವರೇ. ಹಾಗೆ ನಾಗರಾಜ್ ಯಾದವ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತೊಂದು ಹೊಸ ನಿಯಮ ಜಾರಿಗೆ ಬಂದಿದ್ದು, ದ್ವಿಚಕ್ರ ವಾಹನದಲ್ಲಿ ಹಿಂಬದಿ ಸವಾರರಿಗೆ ಅವಕಾಶ ಇಲ್ಲ. ನಾಳೆಯಿಂದಲೇ ಜಿಲ್ಲೆಯಲ್ಲಿ ಹೊಸ ನಿಯಮ ಜಾರಿಗೆ ಬರಲಿದೆ. ಮಕ್ಕಳು, ಹಿರಿಯ ನಾಗರಿಕರು ಮತ್ತು ಮಹಿಳೆಯರಿಗೆ ಇದರಿಂದ ರಿಯಾಯಿತಿಯನ್ನು ನೀಡಲಾಗಿದೆ. ಪುರುಷರು ಯಾರಾದರೂ ಇದ್ರೆ ಹಿಂದ್ಗಡೆ ಕುತ್ಕೊಳ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಅವಕಾಶ ಇಲ್ಲ. ಪುರುಷ ಹಿಂಬದಿ ಸವಾರರಿಗೆ ಈ ನಿಯಮ ಅನ್ವಯ ಆಗುತ್ತೆ. ಮಂಗಳೂರಲ್ಲಿ ADGP ಅಲೋಕ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಸಜೆಸ್ಟ್ ಮಾಡಿದ್ದೀವಿ, ನಾವು ಚರ್ಚೆ ಮಾಡಿದ್ವಿ ನಮ್ಮ ಕಮಿಷನರ್ ಮ್ಯಾಂಗ್ಳೂರ್ ಸಿಟಿ ಜೊತೆಗೆ, ಮತ್ತು ನಮ್ಮ ವೆಸ್ಟ್ ಇಂಡಿಯನ್ ಐಸ್ ಜೊತೆಗೆ, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಇಲ್ಲಿ ಈಗ ಸ್ವಲ್ಪ 1 ವಾರ 10 ದಿವಸ ಈ ಪಿಲಿಯನ್ ರೈಡರ್ ಮೇಲ್ ಎಕ್ಸೆಪ್ಟ್ ಚಿಲ್ಡ್ರನ್ ಆ್ಯಂಡ್ ಸೀನಿಯರ್ ಸಿಟಿಸನ್ ನಾವು ಸ್ವಲ್ಪ ಅವ್ರಿಗೆ ಅವಾಯ್ಡ್ ಮಾಡ್ತೀವಿ. ಯಾಕೆಂದರೆ ಕೆಲವು ಸಂದರ್ಭದಲ್ಲಿ ಅವರು ಇದು ಸಮಸ್ಯೆ ಮಾಡ್ತಾರೆ, ಪಿಲಿಯನ್ ರೈಡರ್ಗಳು ಏನಿದೆ. ಸೊ ಅದಕ್ಕಾಗಿ ನಾವು ಈ ಮೇಲ್ ಪಿಲಿಯನ್ ರೈಡರ್ನಲ್ಲಿ ಸೀನಿಯರ್ ಸಿಟಿಜನ್ಗೆ ನಾವು ಎಲೋ ಮಾಡ್ತೀವಿ, ಮಕ್ಕಳಿಗೆ ನಾವು ಎಲೋ ಮಾಡ್ತೀವಿ. ಆದರೆ ಬೇರೆನವ್ರಿಗೆ ಏನಕ್ಕೆ ಪಿಲಿಯನ್ ರೈಡರ್ 1 ವಾರ ನಾವು ಅದು ನೋಡ್ತೀವಿ, ಅದು ಕೂಡ ಸ್ವಲ್ಪ ನಾವು ಅವಾಯ್ಡ್ ಮಾಡಲಿಕ್ಕೆ ಅದು ಆದೇಶವನ್ನು. ಅದಕ್ಕೆ ಪಿಲಿಯನ್ ಕೂಡ ಕೆಲವು ಸಂದರ್ಭದಲ್ಲಿ ಅವರು ಆಫೆನ್ಸ್ ಮಾಡ್ತಾರೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.